ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಮೂರು ಟಿಪ್ಸನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲಿ ಹೆಗ್ಗಣಗಳನ್ನೆಲ್ಲ ಯಾವ ರೀತಿ ಓಡಿಸುವುದ ನಮ್ಮ ಊರಲ್ಲಿ, ನಮ್ಮ ಹಳ್ಳಿ ಕಡೆಯೆಲ್ಲ, ಹೊಲದಲ್ಲಿ, ಅದೇ ರೀತಿ ಅಂಗಡಿಗಳಲ್ಲಿ ಎಲ್ಲ ಇದನ್ನು ಉಪಯೋಗಿಸ್ತಾರೆ. ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮೂರ್ನಾಲ್ಕು ಟಿಪ್ಸನ್ನು ನಾನು ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ನಾನು ತೋರಿಸು ತುಂಬ ಸಿಂಪಲ್ ಆಗಿರುವಂತಹ ಒಂದು ಟಿಪ್ ಇದು. ನೋಡಿ, ಇದು ವೈಟ್ ಸಿಮೆಂಟ್. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ, ಇಲ್ಲಾಂದರೆ ತುಂಬ ಈಸಿಯಾಗಿ ಸುಲಭವಾಗಿ ನಮಗೆ ಎಲ್ಲ ಹಾರ್ಡ್ವೇರ್ ಶಾಪಲ್ಲಿ ಸಹ ಸಿಗುತ್ತೆ. ಒಂದು ಕೆ ಜಿಗೆ 40 ರೂಪಾಯಿ, 100 ಗ್ರಾಮ್ಸಿಗೆ 4 ರೂಪಾಯಿ, ಅದೇ ನಮಗೆ ಒಂದು 50 ಗ್ರಾಮ್ಸ್ ಸಾಕು. ಇನ್ನು ನಾನು ಈ ಥರ ಒಂದು ಗೆರಟೆ ತೊಗೊಂಡಿದ್ದೀನಿ. ಅದರಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಇರಬೇಕು. ಈ ತೆಂಗಿನ ಎಲ್ಲರಿಗೂ ಗೊತ್ತಿದೆ, ತೆಂಗಿನಕಾಯಿ ಸ್ಮೆಲ್ ಅಂದರೆ ಇಲಿಗೆ ತುಂಬ ಇಷ್ಟ. ಅದನ್ನೇ ಯೂಸ್ ಮಾಡಿ ನಾವು ಇಲಿಗೆ ಇವಾಗ ಒಂದೊಳ್ಳೆ ಮದ್ದು ಮಾಡ್ತಾ ಇದ್ದೀವಿ. ಈ ವೈಟ್ ಸಿಮೆಂಟನ್ನು ಒಂದೂವರೆ ಚಮಚದಷ್ಟು ವೈಟ್ ಸಿಮೆಂಟನ್ನು ಈ ಗೆರಟೆಗೆ ನಾವು ಹಾಕಬೇಕು. ನೋಡಿ, ಈ ಗೆರಟೆಗೆ ನಾನು 1 ಚಮಚ ವೈಟ್ ಸಿಮೆಂಟನ್ನು ಹಾಕಿದ್ದೀನಿ. ನೋಡಿ, 1 ಚಮಚ ಈ ವೈಟ್ ಸಿಮೆಂಟಿಗೆ. ಇನ್ನು ನಾವು ಈ ಥರ ಶೇಂಗಾ ಬೀಜ, ಇದು ಫ್ರೈ ಆಗಿರೋದು, ಕಡಲೆ ಇದೆಯಲ್ಲ, ನೆಲೆಗಡಲೆ ಅಂತ ಹೇಳ್ತೀವಲ್ಲ, ಇದನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕಬೇಕು. ಇಲ್ಲಾಂದರೆ ಕಡಲೆ ನಿಮ್ಮ ಹತ್ರ ಇಲ್ಲಾಂದರೆ ಈ ಥರ ಬಿಸ್ಕೆಟ್ ಸಿಗುತ್ತಲ್ಲ, ಒಳ್ಳೆ ಸ್ವಲ್ಪ ಸ್ಮೆಲ್ ಇರೋ ಬಿಸ್ಕೆಟ್, ಯಾಕೆಂದರೆ ಗುಡ್ಡೆ ಬಿಸ್ಕೆಟ್ ಆ ಥರದ್ದು ಬಿಸ್ಕೆಟ್ ಸ್ವಲ್ಪ ಸ್ಮೆಲ್ ಇರ್ತದಲ್ಲ, ಆ ಬಿಸ್ಕೆಟನ್ನು 1 ಅಥವಾ 2 ಬಿಸ್ಕೆಟನ್ನು ಚೆನ್ನಾಗಿ ಕೈಯಲ್ಲಿ ಈ ಥರ ಸ್ವಲ್ಪ ಕ್ರಶ್ ಮಾಡಿ, ಒಂದು ಸ್ವಲ್ಪ ಪುಡಿ ಥರ ಮಾಡಿ ಈ ವೈಟ್ ಸಿಮೆಂಟಿಗೆ ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಆ ಬಿಸ್ಕೆಟಲ್ಲಿ ಎಲ್ಲ ಕಡೆ ನಮ್ಮದು ವೈಟ್ ಸಿಮೆಂಟ್ ತಾಗಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇಲಿ ಎಲ್ಲ ಬರುವ ಕಡೆ, ಇವಾಗ ಸಾಮಾನ್ಯವಾಗಿ ರಾತ್ರಿ ಹೊತ್ತೆಲ್ಲ ನೀವು ಇಡಬೇಕು, ಬೆಳಿಗ್ಗೆ ನಿಮ್ಮ ಬೆಕ್ಕು ಅದೆಲ್ಲ ಹೋಗೋ ಕಡೆ ಇದು ಇಡಬಾರ್ದು. ಸ್ವಲ್ಪ ರಾತ್ರಿ ಇಲಿ ಎಲ್ಲಿ ಬರ್ತದೆ ಅಲ್ಲಿ ಇದನ್ನು ಇಟ್ಟರೆ ಖಂಡಿತವಾಗಲೂ ಇಲಿ ಬಂದು ಆ ತೆಂಗಿನಕಾಯಿ ಸ್ಮೆಲ್ಲು, ಅದೇ ರೀತಿ ಬಿಸ್ಕೆಟ್ ಎಲ್ಲ ಇದೆಯಲ್ಲ, ಈ ಬಿಸ್ಕೆಟನ್ನು ತಿನ್ನುತ್ತೆ. ಇದು ತಿಂದ ತಕ್ಷಣ ವೈಟ್ ಸಿಮೆಂಟ್ ಹೊಟ್ಟೆ ಒಳಗಡೆ ಹೋದ ತಕ್ಷಣ ಅದು ಸಿಮೆಂಟ್ ಗಟ್ಟಿಯಾಗುತ್ತೆ, ಇಲಿ ಸತ್ತೋಗುತ್ತೆ. ನೀರು ಕುಡಿದ್ರೂ ಅದಕ್ಕೆ ಬದುಕಲಿಕ್ಕೆ ಆಗುವುದಿಲ್ಲ, ಅದು ಸತ್ತೇ ಹೋಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ನಾನಿಲ್ಲಿ 50 ಗ್ರಾಮ್ಸಷ್ಟು ನೆಲಗಡಲೆ, ಶೇಂಗಾ ಬೀಜ ತಗೊಂಡಿದ್ದೀನಿ. ಇದು ಒಳ್ಳೆ ಫ್ರೈ ಆಗಿರುವಂತಹ ಶೇಂಗಾ ಬೀಜ. ಇನ್ನು ನಮಗೆ ಬೇಕು ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್. ನಮ್ಮ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್. ಇದು 500 mg ಪ್ಯಾರಾಸಿಟಮೋಲ್. ನಿಮ್ಮ ಹತ್ರ 650 mg, 1000 mg ಇದ್ದರೆ ಅದು ಸಹ ಆಗುತ್ತೆ. ನಾನಿವಾಗ ಒಂದು 6 ಮಾತ್ರೆ ತೆಗಿತಾ ಇದ್ದೀನಿ. ನಿಮ್ಮ ಹತ್ರ ಜಾಸ್ತಿ 650, 1000 ಇದಾದರೆ ಒಂದು 3-4 ಸಾಕು. ನೋಡಿ, ಕಡಲೆನ ನಾನು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಚೆನ್ನಾಗಿ ಪುಡಿ ಮಾಡಿದ್ದೀನಿ. ಅದೇ ರೀತಿ ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟನ್ನು ಸಹ ನಾನೊಂದು 6 ಟ್ಯಾಬ್ಲೆಟನ್ನು ಈ ಥರ ಚೆನ್ನಾಗಿ ಪುಡಿ ಮಾಡಿ ತೆಗೆದಿದ್ದೀನಿ. ಈ ಕಡಲೆ ಪುಡಿ ಮತ್ತು ಪ್ಯಾರಾಸಿಟಮೋಲನ್ನು ನಾವು ಪುಡಿ ಮಾಡಿದ್ದೀವಲ್ಲ, ಇದನ್ನೆಲ್ಲ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆಲ್ಲರಿಗೂ ಗೊತ್ತು, ಜಾಸ್ತಿ ಅಳತೆಯಲ್ಲಿ ಪ್ಯಾರಾಸಿಟಮೋಲ್ ಸಿರಪ್ ನಮ್ಮ ಹೊಟ್ಟೆ ಒಳಗಡೆ ಹೋದ ತಕ್ಷಣ ಏನಾಗುತ್ತೆ, ಅದೇ ನಾವು ಟ್ರಿಕ್ಕನ್ನು ಇಲ್ಲಿ ಇಲಿಗೆ ಸಹ ನಾವು ಉಪಯೋಗಿಸ್ತಾ ಇದ್ದೀವಿ. ಇದನ್ನು ಇಲಿ ಬರುವ ಕಡೆಯೆಲ್ಲ ನಾವು ಇಡಬೇಕು. ಅದೇ ಟ್ರಿಕ್ ನಾವು ಈ ಥರ ಒಂದು ಗೆರಟೆ, ಸ್ವಲ್ಪ ತೆಂಗಿನಕಾಯೆಲ್ಲ ಇರುವ ಗೆರಟೆಗೆ ಇದನ್ನು ಹಾಕಿ ಇಟ್ಟರೆ ತಕ್ಷಣ ರಾತ್ರಿ ಎಲ್ಲ ಇಡಬೇಕು ಜಾಗ್ರತೆಯಲ್ಲಿ. ಎಲ್ಲಿ ಇಲಿ ಬರುತ್ತೋ ಅಲ್ಲಿಟ್ಟು ಇದನ್ನಿಟ್ಟರೆ ಇದನ್ನು ತಿಂದ ತಕ್ಷಣ ಇಲಿಗಳು ಸತ್ತೋಗುತ್ತೆ. ನೀರು ಕುಡಿದ್ರೂ ಸಹ ಅದಕ್ಕೆ ಬದುಕಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಟ್ರೈ ಮಾಡಿ. ಮೂರನೇ ಟಿಪ್ ಅಂದರೆ ಒಂದು ಸ್ಪ್ರೇ ಮಾಡೋದು. ಈ ಥರ ಬೆಳ್ಳುಳ್ಳಿ ಒಂದು 6-7 ಬೆಳ್ಳುಳ್ಳಿನ ನಾವು ತೆಗೋಬೇಕು. ಅದನ್ನು ಈ ಥರ ಒಂದು ಕಲ್ಲಿಗೆ ಹಾಕಿ ಚೆನ್ನಾಗಿ ಕ್ರಶ್ ಮಾಡಬೇಕು. ಒಳ್ಳೆ ಕ್ರಶ್ ಆಗಬೇಕು ನಮ್ಮದು ಬೆಳ್ಳುಳ್ಳಿ ಎಲ್ಲ. ಈ ಥರ ಕ್ರಶ್ ಆಗಿರುವ ಬೆಳ್ಳುಳ್ಳಿನೆಲ್ಲ ಈ ಥರ ಒಂದು ಸಾಸ್ ಪ್ಯಾನಿಗೆ ನಾವು ಹಾಕಬೇಕು. ನೋಡಿ, ಈ ಥರ ಬೆಳ್ಳುಳ್ಳಿನೆಲ್ಲ ಚೆನ್ನಾಗಿ ಗುದ್ದಿ ಒಳ್ಳೆ ಕ್ರಶ್ ಆಗಬೇಕು. ಈ ಥರ ಸಾಸ್ ಪ್ಯಾನಿಗೆ ಹಾಕಿ ಇನ್ನು ಇದಕ್ಕೆ ನಾವು ಉಪ್ಪು 1 ಫುಲ್ ಚಮಚ ಉಪ್ಪು ಹಾಕಬೇಕು. ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಹಾಕ್ಬೋದು, ಇಲ್ಲಾಂದರೆ ಪುಡಿಯಾದರೂ ಪುಡಿ ಉಪ್ಪು ಆದರೂ ಸಹ ಹಾಕ್ಬೋದು. ಇನ್ನು ಇದಕ್ಕೆ 1 ಫುಲ್ ಚಮಚ ನೀರು ಹಾಕಬೇಕು. ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ನಾವು ಕುದಿಸಬೇಕು. ನಾನೀಗ 1 ಫುಲ್ ಲೋಟ ನೀರು ಹಾಕಿದ್ದೀನಲ್ಲ, ಇದು ಚೆನ್ನಾಗಿ ಕುದಿಸಿ ಇದು 1¼ ಲೋಟ ನೀರಷ್ಟು ಆಗಬೇಕು. ಇದು ಒಳ್ಳೆ ಒಂದು ಟಿಪ್ ಇದು. ಇದು ಸ್ಪ್ರೇ ಮಾಡಿದರೆ ನಮ್ಮ ಮನೆ ಹತ್ರ ಸೊಳ್ಳೆ, ಅದೇ ರೀತಿ ನೊಣ, ಇಲಿ ಇವಕ್ಕೆಲ್ಲ ತುಂಬ ಒಳ್ಳೆಯದಿದು. ನೋಡಿ, ಈ ಥರ ಚೆನ್ನಾಗಿ ಇದು ಕುದಿ ಆಗಬೇಕು. ಕುದಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ನೋಡಿ, ನಾನೀಗ ತೋರಿಸ್ತೀನಿ. ಇದೇ
ಉಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಕುದಿಸಿ ಅದೇ ಲೋಟದಲ್ಲಿ ಇದನ್ನು ಚೆನ್ನಾಗಿ ಸೋಸಿ ತಗೋಬೇಕು. ನಾನು ತೋರಿಸ್ತೀನಿ, ಫುಲ್ಲು ಒಂದು ಲೋಟ ನೀರು ನಾನು ಹಾಕಿದ್ದೆ, ಇದು ಚೆನ್ನಾಗಿ ಕುದಿ ಬಂದು ಈಗ ಮುಕ್ಕಾಲು ಲೋಟ ಆಗಿದೆ ನೋಡಿ, ಮುಕ್ಕಾಲು ಲೋಟ ನೀರು ಸಿಕ್ಕಿದೆ ನನಗೆ ಈಗವಾಗ. ಇದು ಮಾತ್ರ ಹಾಕಿದರೆ ನಮಗೆ ಅದು ಎಫೆಕ್ಟ್ ಕೊಡಲ್ಲ, ಅದಕ್ಕೋಸ್ಕರ ಇನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಒಂದು ಎರಡು ಚಮಚದಷ್ಟು ಡೆಟ್ಟೋಲ್. ನಿಮ್ಮ ಹತ್ರ ಡೆಟ್ಟೋಲ್ ಇಲ್ಲ ಅಂದರೆ ಲೈಝೋಲ್ ಸಹ ಹಾಕ್ಬೋದು. ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತೀವಲ್ಲ, ಲೈಝೋಲು, ಆ ಲೈಝೋಲು ಡೆಟ್ಟೋಲ್ ಎಲ್ಲ ಹಾಕಿ ಕ್ಲೀನ್ ಮಾಡಿದರೆ ನೋಣ ಸೊಳ್ಳೆ ಎಲ್ಲ ಬರೋದಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ರೀತಿ ನಾವು ಇದಕ್ಕೆ ಸ್ವಲ್ಪ ಎರಡು ಚಮಚ ಡೆಟ್ಟೋಲ್ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗಲೇ ನಿಮಗೆ ಗೊತ್ತಾಗುತ್ತೆ ಒಂದು ಅಂದರೆ ಒಳ್ಳೆ ಸ್ಮೆಲ್ ಅಲ್ಲ, ಇದೊಂಥರ ತುಂಬ ಬ್ಯಾಡ್ ಸ್ಮೆಲ್. ಬೆಳ್ಳುಳ್ಳಿ ಮತ್ತು ಡೆಟ್ಟೋಲು ಉಪ್ಪೆಲ್ಲ ಇದೆಯಲ್ಲ, ಇದನ್ನು ನಾವಿನ್ನು ಒಂದು ಸ್ಪ್ರೇ ಬಾಟಲ್ಗೆ, ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ಗೆ ಹಾಕ್ಬೋದು. ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ಈ ಥರ ಒಂದು ಸಿಂಪಲ್ ಆಗಿರೋ ಒಂದು ಬಾಟಲ್ ತಗೊಂಡು ಅದರ ಮುಚ್ಚಳವನ್ನು ಈ ಥರ ಸಣ್ಣ ಸಣ್ಣ ಹೋಲ್ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಸಣ್ಣ ಸಣ್ಣ ಒಂದು ಐದಾರು ಹೋಲ್ ಮಾಡಿದ್ದೀನಿ. ಆಮೇಲೆ ಆ ನೀರನ್ನು ನಾವು ಈ ಬಾಟ್ಲಿಗೆ ಹಾಕಬೇಕು. ನೋಡಿ, ಈ ಬಾಟ್ಲಿಗೆ ಹಾಕಿ ಇದನ್ನು ಇವಾಗ ಸಂಜೆ ಹೊತ್ತಿಗೆಲ್ಲ ನೀವು ಮಾಡಿ ಇಟ್ಕೋಬಾರ್ದು, ಇಟ್ಕೊಂಡ್ರೆ ಇದರ ಪವರ್ ಅಷ್ಟಿರಲ್ಲ. ಆವಾಗಲೇ ಮಾಡಿ ಸಂಜೆ ಒಂದು ಐದು ಗಂಟೆ ಅಷ್ಟೊತ್ತಿಗೆಲ್ಲ ಮನೆ ಸುತ್ತ ಕಿಟಕಿ ಹತ್ರ ಎಲ್ಲ ಸ್ಪ್ರೇ ಮಾಡಿದರೆ ಸಂಜೆ ಹೊತ್ತಿಗೆ ನೊಣ ಅದೇ ರೀತಿ ಇಲಿ ಸೊಳ್ಳೆ ಇವುಗಳೆಲ್ಲ ಮನೆಯೊಳಗಡೆ ಬರುವುದೇ ಇಲ್ಲ. ಇದು ತುಂಬ ಒಳ್ಳೆಯದು. ನೋಡಿ, ಈ ಬಾಟ್ಲಲ್ಲಿ ನಾನಿವಾಗ ಚೆನ್ನಾಗಿ ನಮಗೆ ಈ ಥರ ಸ್ಪ್ರೇ ಮಾಡಬಹುದು. ಇದನ್ನು ಮಾಡಿ ಸಂಜೆ ಹೊತ್ತಿಗೆ ಈ ಥರ ವಿಂಡೋ ಹತ್ತಿರ ಎಲ್ಲ ಅದೇ ರೀತಿ ಮನೆ ಸುತ್ತ ಎಲ್ಲ ಚೆನ್ನಾಗಿ ಸ್ಪ್ರೇ ಮಾಡಿದರೆ ಇಲಿ ನೊಣ ಸೊಳ್ಳೆ ಇವೆಲ್ಲ ಮನೆ ಹತ್ರ ಬರುವುದೇ ಇಲ್ಲ. ಎಲ್ಲರೂ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ. ಇನ್ನು ನಾನು ನಿಮಗೆ ತೋರಿಸಿದ್ದು ಎಕ್ಕದ ಎಲೆ. ಇದಕ್ಕೆ ಎಕ್ಕದ ಎಲೆ ಅಂತ ಹೇಳ್ತಾರೆ, ತುಂಬ ಒಳ್ಳೆಯದಿದು. ನೋವಿಗೆಲ್ಲ ಇದರಿಂದ ಮೆಡಿಸಿನ್ ಮಾಡ್ತಾರೆ, ಅದೇ ರೀತಿ ಶುಗರಿಗೆಲ್ಲ ಇದನ್ನು ತುಂಬ ಮೆಡಿಸಿನ್ ಮಾಡ್ತಾರೆ. ತುಂಬ ಒಳ್ಳೆಯ ಒಂದು ಎಲೆ ಇದು. ಈ ಎಕ್ಕದ ಎಲೆಗೆ ಒಂದು ಸ್ಮೆಲ್ ಇರುತ್ತೆ ನೋಡಿ, ಅದನ್ನು ಕಟ್ ಮಾಡಿದರೆ ಅದರಲ್ಲಿ ಸ್ವಲ್ಪ ಹಾಲು ಥರ ಬರ್ತದೆ ನೋಡಿ. ಎಕ್ಕದ ಎಲೆ ಇದು ಸ್ವಲ್ಪ ಕ್ರೈಯಲ್ಲಿ ಕ್ರಶ್ ಮಾಡಿದರೆ ಸಹ ನಮಗೆ ಅದರದ್ದು ಸ್ಮೆಲ್ ತಡೀಲಿಕ್ಕಾಗೋದಿಲ್ಲ, ಅಷ್ಟು ಒಳ್ಳೆಯ ಒಂದು ಒಳ್ಳೆಯದಲ್ಲ, ಒಂಥರ ಬ್ಯಾಡ್ ಸ್ಮೆಲ್ ಇರುತ್ತೆ. ಈ ಎಕ್ಕದ ಎಲೆ ಸಹ ನಾವು ಇಲಿ ಬರುವ ಕಡೆ ಹಾಕಿದರೆ ಇಲಿಗಳು ಬರೋದಿಲ್ಲ. ನಮ್ಮ ಊರ ಕಡೆ ಎಲ್ಲ ಒಲೆಯಲ್ಲಿ ಹೂಳ್ತಾರಲ್ಲ, ಒಲ ಹೂಳ್ತಾರಲ್ಲ, ಆವಾಗ ತುಂಬ ಎಕ್ಕದ ಎಲೆಯನ್ನು ಹಾಕಿ ಫಸ್ಟಿಗೆ ಒಂದು ಸರ್ತಿ ಹೂಳ್ತಾರೆ, ಯಾಕಂದರೆ ಅದರ ಸ್ಮೆಲ್ಲಿಗೆ ಇಲಿಗಳು ಬರಲ್ವಂತೆ. ಅದೇ ರೀತಿ ನಾವು ಸಹ ಎಕ್ಕದ ಎಲೆಯನ್ನು ನಮ್ಮದು ಇಲಿಗಳು ಬರುವ ಕಡೆಯೆಲ್ಲ ಸ್ವಲ್ಪ ಎಕ್ಕದ ಎಲೆಯನ್ನು ಹಾಕಿದರೆ ಇಲಿಗಳು ಬರೋದಿಲ್ಲ. ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೋಡಿ, ನನ್ನ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಿಂಪಲ್ ಆಗಿರೋ ವಿಡಿಯೋ ಆಗಿ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಬಾಯ್ ಬಾಯ್.